वेलकम बैक गाइस यू वाचिंग यूनिकोट एजुकेशन सो नानु रीसेंट आगि ओंदु वीडियो रिलीज माडिदे यावदर बग्गे अंद्रे नीवु आर्टिफिशियल इंटेलिजेंस मत्ते मशीन लर्निंग तगोबेका अथवा कोर ब्रांच कंप्यूटर साइंस तगोबेका इवेरडर मध्ये कंपैरिजन माडि निमगे तिळिसिकोट्टिदे सो आ वीडियोदल्लि स्वल्प जन कमेंट माडक स्टार्ट माडिद्रि एनंद्रे इलेक्ट्रॉनिक्स मत्ते कंप्यूटर साइंस मध्ये यावदु तगोबेकु सो इलेक्ट्रॉनिक्स बेस्ट अथवा कंप्यूटर साइंस बेस्ट अंत हेळि सो ई वीडियो अदर मेले फोकस्ड आगिरुत्ते सो फर्स्ट आफ् आल नीवु इंजीनियरिंग तगोबेकाद्रे ಒಂದು ವಿಷಯ ಹೇಳ್ತೀನಿ ನಿಮಗೆ ನೀವು ಬ್ರ್ಯಾಂಚ್ನ ಸರಿಯಾಗಿ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಕೆರಿಯರ್ ಸರಿಯಾಗಿರಲ್ಲ ಸೊ ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂದರೆ ಯಾವ್ದಾದ್ರು ಒಂದು ಕೆಲಸನ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ರೆ ಅರ್ಧ ಕೆಲಸ ಆಗೋಯಿತು ಅಂತ ಸೊ ಅದಕ್ಕೋಸ್ಕರ ನೀವು ಬ್ರ್ಯಾಂಚ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಥಿಂಕ್ ಮಾಡಿ ಸುಮ್ಮನೆ ಒಂದು ಬೇರೆ ಯಾರೋ ಹೇಳಿದ್ರು ಅಂತ ಎಲ್ಲ ಹೋಗ್ಬಿಡೋದಲ್ಲ ಈಗ ನಾನೇ ಹೇಳ್ತೀನಿ ಅಂತ ಹೋಗ್ಬಿಡೋದಲ್ಲ ನಾನು ಹೇಳಾದಮೇಲೆ ಜಸ್ಟ್ ನೀವು ಸಹ ಥಿಂಕ್ ಮಾಡಿ ನಿಮಗೇನು ಅನಿಸುತ್ತೆ ನಿಮ್ಮ ಇಂಟ್ರೆಸ್ಟ್ಸ್ ಏನು ಅಥವಾ ಆ ಕಾಲೇಜಲ್ಲಿ ಹೇಗೆ ಆ ಬ್ರ್ಯಾಂಚ್ ಹೇಗಿದೆ ಆ ರೀತಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು ನಿಮ್ಮ ಕೆರಿಯರ್ನ ಹೇಗೆ ಚೂಸ್ ಮಾಡಬೇಕಂತ ಜಸ್ಟ್ ಇದು ನನ್ನ ಸಜೆಷನ್ ಅಷ್ಟೇ ಸೊ ಇದನ್ನು ತೊಗೊಂಡು ನೀವು ಆದಮೇಲೆ ಬ್ರ್ಯಾಂಚ್ ಈ ರೀತಿ ನೀನು ಹೇಳಿದೆ ಅದಕ್ಕೋಸ್ಕರ ಇದು ತೊಗೊಂಡೆ ಅಂತ ನಿಮ್ಮ ಫ್ರೆಂಡ್ಸ್ಗೋ ಅಥವಾ ನನಗೋ ಈ ರೀತಿಯೆಲ್ಲ ಬರೋಕ್ಕಾಗಲ್ಲ ಏನಕ್ಕಂದರೆ ಅದು ನಿಮ್ಮ ಮೇಲೆ ಫುಲ್ ಡಿಪೆಂಡೆಂಟ್ ಅಲ್ವಾ ಜಸ್ಟ್ ನಾವು ಸಜೆಷನ್ಸ್ ತೊಗೋಬೋದು ಬಟ್ ಟೋಟಲಿ ನೀವೇನು ತೊಗೋತೀರಾ ಬ್ರ್ಯಾಂಚ್ ನೀವೇನು ಸೆಲೆಕ್ಟ್ ಮಾಡ್ತೀರಾ ಅನ್ನೋದೇ ನಿಮಗೆ ಲೆಕ್ಕ ಬರೋದು ಇವಾಗ ಯಾವುದಾದ್ರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ ಒಂದು ಬ್ರ್ಯಾಂಚ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅವ್ನು ಏನಕ್ಕೆ ಅದನ್ನು ತೊಗೋತಿದ್ದಾನೆ ಇವಾಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಸ್ವಲ್ಪ ಜನ ಪ್ಲೇಸ್ಮೆಂಟ್ಸ್ಗೋಸ್ಕರ ಬ್ರ್ಯಾಂಚ್ನ ಚೂಸ್ ಮಾಡ್ತಾರೆ ಅಥವಾ ಸ್ವಲ್ಪ ಜನ ಸ್ಟಾರ್ಟಪ್ ಮಾಡಬೇಕು ಅವ್ರದೇ ಓನ್ ಸ್ಟಾರ್ಟಪ್ಸ್ ಅವ್ರದೇ ಓನ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಮೇಲೆ ಒಂದು ಬ್ರ್ಯಾಂಚ್ನ ಸೆಲೆಕ್ಟ್ ಮಾಡ್ತಾರೆ ಇನ್ನು ಸ್ವಲ್ಪ ಜನಕ್ಕೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ R&D ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಸೊ ರಿಸರ್ಚ್ಗೋಸ್ಕರ ಅದನ್ನು ಸೆಲೆಕ್ಟ್ ಮಾಡ್ತಾರೆ ಸೊ ರಿಸರ್ಚ್ಗೆ ಹೋಗೋರು ಆಲ್ಮೋಸ್ಟ್ ಆಲ್ ಮೋಸ್ಟ್ ಆಫ್ ಆಲ್ ಅಂದರೆ ಮೋಸ್ಟ್ ಆಫ್ ದೆಮ್ ವಿಲ್ ಗೋ ಟು ಹೈಯರ್ ಸ್ಟಡೀಸ್ ಏನಕ್ಕಂದರೆ ಒಂದು ಸ್ಪೆಷಲೈಸೇಷನ್ ಇರಬೇಕು ಅಂದರೆ ರಿಸರ್ಚ್ ಮಾಡಬೇಕು ಅಂದರೆ ಸೊ ಅದಕ್ಕೋಸ್ಕರ ಹೈಯರ್ ಸ್ಟಡೀಸ್ಗೆ ಹೋಗ್ತಾರೆ ಸೊ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ನೀವು ಯಾವ ಬ್ರ್ಯಾಂಚ್ನ ಚೂಸ್ ಮಾಡಬೇಕು ECE ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ ಸೊ ಸಾರಿ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ ಕೋಲ್ಡ್ ಇರೋದ್ರಿಂದ ಯಾ ಸೊ ECE ಬಂದರೆ ಸೊ ಎಲೆಕ್ಟ್ರಾನಿಕ್ಸು ಟೋಟಲಿ ಡಿಪೆಂಡೆಂಟ್ ಆನ್ ಫಿಸಿಕ್ಸ್ ಅಂದರೆ ಸೆಮಿಕಂಡಕ್ಟರ್ ಸೈಡ್ ಅಂದರೆ ಮಾಡರ್ನ್ ಫಿಸಿಕ್ಸ್ ಏನಿದೆ ಅದ್ರ ಮೇಲಿರುತ್ತೆ ಪ್ಲಸ್ ನಿಮಗೆ ಮ್ಯಾಥ್ಸ್ ಸಹ ಇಂಪಾರ್ಟೆಂಟ್ ಆಗುತ್ತೆ ಅದೇ ನೀವೇನಾದರೂ ಕಂಪ್ಯೂಟರ್ ಮತ್ತು ಹಾರ್ಡ್ವೇರ್ ಬೇಸ್ಡ್ ಟೋಟಲಿ ಎಲೆಕ್ಟ್ರಾನಿಕ್ಸ್ ಹಾರ್ಡ್ವೇರ್ ಬೇಸ್ಡು ಸ್ವಲ್ಪ ಕೋಡಿಂಗ್ ಸಹ ಹೇಳ್ಕೊಡ್ತಾರೆ ನಿಮಗೆ ಸಿ ಪ್ರೋಗ್ರಾಮಿಂಗ್ ಇರ್ಬೋದು ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ಸ್ ಮತ್ತು ಊಪ್ಸ್ ಸಹ ಹೇಳ್ಕೊಡ್ತಾರೆ ನಿಮಗೆ ಬಟ್ ಕಂಪ್ಯೂಟರ್ ಸೈನ್ಸಿಗೆ ಬಂದರೆ ಅದು ಟೋಟಲಿ ಡಿಪೆಂಡೆಂಟ್ ಆನ್ ಸಾಫ್ಟ್ವೇರ್ ಅಲ್ವಾ ಸೊ ಸಾಫ್ಟ್ವೇರ್ ಅಂದರೆ ನಿಮಗೆ ಅಲ್ಲಿ DSA ಸಹ ಇರುತ್ತೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಸಹ ಇರುತ್ತೆ ಪ್ಲಸ್ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸಹ ತಿಳಿಸ್ಕೊಡ್ತಾರೆ ಮತ್ತು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಇರ್ಬೋದು ನೆಟ್ವರ್ಕಿಂಗ್ ಇರ್ಬೋದು ಅಥವಾ ಕಂಪ್ಯೂಟರ್ ಆರ್ಗನೈಸೇಷನ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಸಾಫ್ಟ್ವೇರ್ ಟೆಸ್ಟಿಂಗ್ ಈ ರೀತಿ ಸಾಫ್ಟ್ವೇರ್ ಡಿಪೆಂಡೆಂಟ್ ಇರುತ್ತೆ ಸೊ ಇದರಲ್ಲೂ ಸಹ ಮ್ಯಾಥ್ಸ್ ತುಂಬಾ ಇಂಪಾರ್ಟೆಂಟ್ ಇವೆ ಎರಡೂ ಸಬ್ಜೆಕ್ಟ್ಸ್ಗೆ ಮ್ಯಾಥ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನಂತೂ ಫಸ್ಟ್ ತಿಳ್ಕೊಳ್ಳಿ ಏನಕ್ಕಂದರೆ ಮ್ಯಾಥ್ಸ್ ಇಲ್ಲ ಅಂದರೆ ಇವೆರಡು ಸಬ್ಜೆಕ್ಟ್ ಟೋಟಲಿ ಒಂದು ರೇಂಜ್ಗೆ ಡೌನ್ ಅಂತಲೇ ಹೇಳ್ಬೋದು ಸೊ ಕಂಪ್ಯೂಟರ್ ಸೈನ್ಸ್ನ ನೀವು ಕಷ್ಟಪಟ್ಟು ಮಾಡಿಕೊಂಡ್ರೂ ಸಹ ECEಗೆ ಮ್ಯಾಥ್ಸ್ ತುಂಬಾ ನಿಮಗೆ ಗೊತ್ತಿರಬೇಕು ಸೊ ಹಿಂಗೆ ಹೇಳ್ತಾ ಇವಾಗ ನೀವು ಬ್ರ್ಯಾಂಚ್ ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವುದಕ್ಕೆ ಮಾಡಬೇಕು ಸೊ ನೀವೇನಾದರೂ ಪ್ಲೇಸ್ಮೆಂಟ್ಸಿಗೆ ಮಾಡ್ತಿದ್ರೆ ಅಂದರೆ ನಿಮಗೆ ಹೈಯರ್ ಪ್ಯಾಕೇಜ್ ಬೇಕು ಅಷ್ಟೇ ನನಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಅನ್ನ ರೀತಿ ಏನಿದೆ ಅಂತ ಏನಿಲ್ಲ ಅನ್ನೋದಾದರೆ ಜಸ್ಟ್ ಗೋ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂದರೆ ನಿಮ್ಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂದರೆ ನಿಮ್ಗೆ ಯಾವ್ದು ತೊಗೋಬೇಕು ಅಂತಲೇ ಗೊತ್ತಿಲ್ಲ ಬಟ್ ನಿಮಗೆ ಹೈಯರ್ ಪ್ಯಾಕೇಜ್ ಬೇಕು ಪ್ಯಾಕೇಜ್ ಜಾಸ್ತಿ ಇರಬೇಕು ಅಂದರೆ ಕಂಪ್ಯೂಟರ್ ಸೈನ್ಸ್ ತೊಗೊಳ್ಳಿ ಬಟ್ ನಿಮಗೆ ಸ್ಕೋಪ್ ಜಾಸ್ತಿ ಇರಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ತೊಗೊಳ್ಳಿ ಏನಕ್ಕಂದರೆ ಎಲೆಕ್ಟ್ರಾನಿಕ್ಸ್ ತೊಗೊಂಡ್ರೆ ನಿಮಗೆ ಎಲೆಕ್ಟ್ರಾನಿಕ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೂ ಸಹ ನೀವು ಕಂಪ್ಯೂಟರ್ ಸೈನ್ಸ್ ಕಂಪ್ನೀಸ್ಗೆ ಹೋಗ್ಬೋದು ಅಂದರೆ ಐ ಟಿ ಕಂಪ್ನೀಸ್ಗೆ ಹೋಗ್ಬೋದು ಇಂಡಿಯಾದಲ್ಲಿ ಏನಾಗಿದೆ ನಾವಾಗಲೇ ಹೇಳಿದೆ ಸೊ ಅಂದರೆ ಎಲೆಕ್ಟ್ರಾನಿಕ್ಸ್ ಬೇಸ್ಡ್ ಕೋರ್ ಕಂಪ್ನೀಸು ಕಡಿಮೆ ಇರೋದ್ರಿಂದ ಜಾಸ್ತಿ ಪ್ಲೇಸ್ಮೆಂಟ್ಸು ಐ ಟಿ ಸೆಕ್ಟರ್ಸ್ಗೆ ಆಗುತ್ತೆ ಎಲೆಕ್ಟ್ರಾನಿಕ್ಸ್ ಸ್ಟೂಡೆಂಟ್ ಸಹ ಐ ಟಿ ಸೆಕ್ಟರ್ಗೆ ಬರ್ತಾರೆ ಸೊ ಅದಕ್ಕೋಸ್ಕರ ನಿಮಗೆ ಸ್ಕೋಪ್ ಜಾಸ್ತಿ ಅಂದರೆ ಜಾಸ್ತಿ ಆಪರ್ಚುನಿಟೀಸ್ ಇದ್ದಷ್ಟು ಜಾಸ್ತಿ ಸ್ಕೋಪ್ ಅಂತಾರೆ ಸೊ ಜಾಸ್ತಿ ಸ್ಕೋಪ್ ಅಂದರೆ ಹೈಯರ್ ಪ್ಯಾಕೇಜ್ ಅಂತ ಅಲ್ಲ ಹೈಯರ್ ಮೋರ್ ಆಪರ್ಚುನಿಟೀಸ್ ಅಂತ ಸೊ ಅದು ಬೇಕಂದರೆ ECEಗೆ ಹೋಗ್ಬೋದು ಸೊ ರಿಸರ್ಚ್ ಓರಿಯೆಂಟೆಡ್ ಇದ್ದರೂ ಸಹ ನೀವು ಯಾವುದಾದ್ರೂ ಬ್ರ್ಯಾಂಚ್ ತೊಗೋಬೋದು ಅದ್ರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಕಂಪ್ಯೂಟರ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ ಅಥವಾ ಎಲೆಕ್ಟ್ರಾನಿಕ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ ಅನ್ನೋದ್ರ ಮೇಲೆ ನೀವು ರಿಸರ್ಚ್ ಏನಾದ್ರು ಹೋಗೋದು ಬೇಕಿದ್ರೆ ಅದನ್ನು ತೊಗೋಬೋದು ಪ್ಲಸ್ ಸ್ಟಾರ್ಟಪ್ ಏನಾದ್ರು ನೀವು ಸ್ಟಾರ್ಟಪ್ಸ್ ಮಾಡಬೇಕು ನಾನು ಯಾವ ಬ್ರ್ಯಾಂಚ್ಗೆ ಹೋಗಲಿ ಅನ್ನೋದಾದರೆ ನಿಮಗಾಗಲೇ ಲೈಫಲ್ಲಿ ಒಂದು ಕ್ಲಾರಿಟಿ ಬಂದುಬಿಟ್ಟಿದೆ ಅಂತ ನೀವು ಸ್ಟಾರ್ಟಪ್ಗೆ ಹೋಗಬೇಕು ಅಂದರೆ ಸ್ಟಾರ್ಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ನೀವೇ ಓನಾಗಿ ಚೂಸ್ ಮಾಡ್ಬೋದು ಅಂತ ಅಂದ್ಕೊತೀನಿ ಬ್ರ್ಯಾಂಚ್ನ ಏನಕ್ಕಂದರೆ ಅಷ್ಟು ನಿಮಗೆ ಕ್ಲಾರಿಟಿ ಇರುತ್ತೆ ನೀವು ಯಾವ ರೀತಿಯ ಸ್ಟಾರ್ಟಪ್ನ ಮಾಡಬೇಕು ಅಥವಾ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂತೇಳಿ ಸೊ ಈ ರೀತಿ ನೀವು ECE ಅಥವಾ ಕಂಪ್ಯೂಟರ್ ಸೈನ್ಸ್ನ ಸೆಲೆಕ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ ಕ್ವೆಶನ್ನು ಇವೆರಡು ಬ್ರ್ಯಾಂಚಲ್ಲಿ ಯಾವುದು ಟಫ್ ಅಂತ ಯಾವುದು ಟಫ್ ಯಾವುದು ಈಸಿ ಅಂತ ಇವೆರಡನ್ನ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಾನಿಕ್ಸ್ ಲಿಟ್ಲ್ ಬಿಟ್ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಏನಕ್ಕಂದರೆ ಎಲೆಕ್ಟ್ರಾನಿಕ್ಸಲ್ಲಿ
ಫುಲ್ಲು ನೀವು ಹಾರ್ಡ್ವೇರ್ ಲೆವೆಲ್ಗೆ ಹೋಗ್ತೀರಾ, ಹಾರ್ಡ್ವೇರ್ ಲೆವೆಲಲ್ಲಿ ಅಂದರೆ ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ ಕೋಡಿಂಗ್ ಇರ್ಬೋದು, ಈ ರೀತಿಯೆಲ್ಲ ಏನಿದೆ ಅದೊಂದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನಿಸ್ಬೋದು. ಬಟ್ ಕಂಪ್ಯೂಟರ್ ಸೈನ್ಸಲ್ಲಿ ಏನಾಗುತ್ತೆ, ನೀವು ಕಲಿತಾ ಕಲಿತಾ ನೀವೇ ಜಸ್ಟ್ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಬಟ್ ಎಲೆಕ್ಟ್ರಾನಿಕ್ಸಲ್ಲಿ ನೀವು ಲ್ಯಾಬ್ಗೆ ಹೋಗಬೇಕು, ಏನಾದರೂ ಒಂದು ಸರ್ಕ್ಯೂಟ್ ಬೋರ್ಡ್ನ ನೀವೇನೋ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನೀವು ಲ್ಯಾಬ್ಗೆ ಹೋಗಬೇಕು ಅಥವಾ ಮನೇಲೂ ಸರ್ಕ್ಯೂಟ್ ಬೋರ್ಡ್ ಇರಬೇಕು. ಬಟ್ ಕಂಪ್ಯೂಟರ್ಸಲ್ಲಿ ಏನಾಗುತ್ತೆ, ಎಲ್ಲರ ಹತ್ರ ಲ್ಯಾಪ್ಟಾಪ್ ಇರುತ್ತೆ, ಜಸ್ಟ್ ಲ್ಯಾಪ್ಟಾಪ್ ಇದ್ದರೆ ನೀವೆಲ್ಲನೂ ಮಾಡ್ಕೋಬೋದು. ಪ್ಲಸ್ ಇನ್ನೊಂದು ಕೇಳ್ತೀರಾ ಇವಾಗ ಕ್ವೆಶನ್ನು, ಸೊ ನಾನು ವೆಬ್ ಡೆವಲಪ್ಮೆಂಟ್ಗೆ ಹೋಗಬೇಕು, ನಾನು ಇ ಸಿ ಇದ್ರೂ ಸಹ ಹೋಗ್ಬೋದು ಅನ್ನೋದಾದರೆ, ಸೊ ಎಕ್ಸಾಕ್ಟ್ಲಿ ಅಬ್ಸಲ್ಯೂಟ್ಲಿ ಅಂತಲೇ ಹೇಳ್ಬೋದು, ನೀವು ಹೋಗ್ಬೋದು. ಏನಕ್ಕಂದರೆ ವೆಬ್ ಡೆವಲಪ್ಮೆಂಟ್ ನಿಮಗೆ ಕಾಲೇಜ್ ಸಹ ಕಲಿಸಲ್ಲ, ನೀವೇ ಅದನ್ನು ಓನಾಗಿ ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕು. ಬಟ್ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಕಾಲೇಜ್ ಹೆಲ್ಪ್ ಮಾಡ್ತಿತ್ತು ಡಿ ಎಸ್ ಎಲಿ. ಬಟ್ ಎಲೆಕ್ಟ್ರಾನಿಕ್ಸ್ವರೆಗೂ ಸಹ ಡಿ ಎಸ್ ಎ ಇರುತ್ತೆ, ಸೊ ಡೇಟಾ ಸಕ್ಸೆಷನ್ ಅಲ್ಗೋರಿದಮ್ಸ್ ಎರಡು ಕಡೆ ಇರೋದ್ರಿಂದ, ಸೊ ಅದು ಒಂಥರ ಫೌಂಡೇಶನ್ ಅಂತಲೇ ಹೇಳ್ಬೋದು ಡಿ ಎಸ್ ಎ. ನೀವು ವೆಬ್ ಡೆವಲಪ್ಮೆಂಟ್ಗಾರು ಹೋಗಿ, ಆ್ಯಪ್ ಡೆವಲಪ್ಮೆಂಟ್ಗಾರು ಹೋಗಿ, ಮಷೀನ್ ಲರ್ನಿಂಗಾರು ಹೋಗಿ, ಯಾವುದಾದ್ರೂ ಫೀಲ್ಡ್ಗೆ ಹೋದರೂ ಸಹ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ಸ್ ನಿಮಗೆ ಗೊತ್ತಿದ್ರೆ ಅದು ಈಸಿಯಾಗಿ ನೀವು ಕಲ್ತ್ಕೋಬೋದು, ಈಸಿಯಾಗಿ ಬಿಲ್ಡಪ್ ಆಗ್ಬೋದು, ಈಸಿಯಾಗಿ ಡೆವಲಪ್ ಆಗ್ಬೋದು. ಸೊ ಅದಕ್ಕೋಸ್ಕರ ಡಿ ಎಸ್ ಎನ ಕಲಿಸ್ತಾರೆ. ಸೊ ನೀವು ಯಾವುದೇ ಬ್ರಾಂಚಲ್ಲಿದ್ದರೂ ಸಹ ನೀವು ವೆಬ್ ಡೆವಲಪರ್ ಆಗ್ಬೋದು, ಆ್ಯಪ್ ಡೆವಲಪರ್ ಆಗ್ಬೋದು ಅಥವಾ ಮೆಷಿನ್ ಲರ್ನಿಂಗ್ ಇಂಜಿನಿಯರ್ ಆಗ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಮೋಸ್ಟ್ ಆಫ್ ದಿ ಡೌಟ್ಸ್ ಇದರಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಇ ಸಿ ತೊಗೋಬೇಕಾ, ಸಿ ಎಸ್ ತೊಗೋಬೇಕಾ, ಪ್ಲೇಸ್ಮೆಂಟ್ಸ್ಗೆ ಯಾವ್ದು ತೊಗೋಬೇಕು, ಮತ್ತು ಯಾವುದು ಟಫ್ ಇರುತ್ತೆ ಅಂತೇಳಿ. ಫೈನಲ್ ಒಂದು ಏನಂದರೆ ಹೈಯೆಸ್ಟ್ ಪ್ಯಾಕೇಜ್ ಯಾರಿಗೆ ಸಿಗುತ್ತೆ ಇ ಸಿ ಇ ಮತ್ತು ಸಿ ಎಸ್ ಇಲಿ, ಇದನ್ನು ನಾನು ಆನ್ಸರ್ ಹೆಂಗೆ ಮಾಡ್ತೀನಿ ಅಂದರೆ ಕಂಪ್ಯೂಟರ್ ಸೈನ್ಸಲ್ಲೇ ನಿಮಗೆ ಹೈಯೆಸ್ಟ್ ಪ್ಯಾಕೇಜಸ್ ಸಿಗೋದು. ಏನಕ್ಕೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಓದಿರೋರು ಕಂಪ್ಯೂಟರ್ ಸೈನ್ಸ್ ಕೋರ್ ಕಂಪ್ನೀಸ್ಗೆ ಹೋಗ್ತಿದ್ದಾರೆ, ಅವ್ರಿಗೆ ಆವಾಗಲೇ ಎಷ್ಟೊಂದು ನಾಲೆಡ್ಜ್ ಇರುತ್ತೆ. ಹಿಂಗಂದರೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ನ ನಿಮಗೆ ಇ ಸಿ ಇಲ್ಲಿ ಕಲಿಸಿರಲ್ಲ, ಡಿಪೆಂಡ್ಸ್ ಅಪಾನ್ ಕಾಲೇಜ್ ಸಬ್ಜೆಕ್ಟ್ಸ್ನ ಅವ್ರು ಚೇಂಜ್ ಮಾಡ್ಕೋಬೋದು, ಬಟ್ ಜನ್ರಲಿ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಕಲಿಸಿರಲ್ಲ. ಸೊ ನೆಟ್ವರ್ಕಿಂಗ್ ಸಹ ಸಾಫ್ಟ್ವೇರ್ ಲೆವೆಲಲ್ಲಿ ಕಲಿಸಿರಲ್ಲ, ಅಂದರೆ ಹಾರ್ಡ್ವೇರ್ ಲೆವೆಲಲ್ಲಿ ಕಲಿಸಿರ್ಬೋದೇನೋ ಗೊತ್ತಿಲ್ಲ. ಸೊ ಈ ರೀತಿ ಪ್ರಾಬ್ಲಮ್ ಇರೋದ್ರಿಂದ ನಿಮಗೆ ಕಂಪ್ಯೂಟರ್ ಸೈನ್ಸಲ್ಲಿ ಮಾತ್ರ ನಿಮಗೆ ಹೈಯೆಸ್ಟ್ ಪ್ಯಾಕೇಜಸ್ ಸಿಗ್ತಿರೋದಲ್ವ. ಸೊ ಕಂಪ್ಯೂಟರ್ ಸೈನ್ಸ್ಗೆ ಇ ಸಿ ಅವ್ರು ಬಂದರೂ ಸಹ ಕಂಪ್ಯೂಟರ್ ಸೈನ್ಸ್ ಅವನು ಎಷ್ಟು ತೊಗೋತಾನೋ ಅಷ್ಟು ಪ್ಯಾಕೇಜ್ನ ತೊಗೊಳಕ್ಕಾಗಲ್ಲ ಇ ಸಿ ಅವರು. ಸೊ ಹೈಯೆಸ್ಟ್ ಪ್ಯಾಕೇಜ್ ಕಂಪ್ಯೂಟರ್ ಸೈನ್ಸ್ಗೆ ಅಂತಲೇ ಹೇಳ್ಬೋದು, ಜಾಸ್ತಿ ಸ್ಯಾಲ್ರಿ ಸಿಗೋದು ಕಂಪ್ಯೂಟರ್ ಸೈನ್ಸ್ ಅವರಿಗೇನೆ. ಬಟ್ ನೀವೇನಾದರೂ ಇ ಸಿ ಕಂಪನೀಸಲ್ಲಿ ಒಂದು ರೇಂಜ್ಗೆ ಅಂದರೆ ಒಳ್ಳೆ ಕೋರ್ ಕಂಪ್ನೀಸ್ ಏನಿದೆ ಇ ಸಿಲಿ ಅಂಥ ಕೋರ್ ಕಂಪ್ನೀಸಲ್ಲಿ ಒಳ್ಳೆ ರೂಲ್ಸ್ಗೆ ಹೋದರೆ ಅಲ್ಲೂ ಸಹ ಎಷ್ಟ್ ಪ್ಯಾಕೇಜ್ ಸಿಗುವಂಥ ಚಾನ್ಸ್ ಇದೆ ಅಂತಲೂ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ ಏನಂದರೆ ಲಾಸ್ಟ್ ಕ್ವೆಶನ್ ಅಂತಲೂ ಹೇಳ್ಬೋದು ಈ ವಿಡಿಯೋದಲ್ಲಿ. ಸೊ ಗವರ್ನ್ಮೆಂಟ್ ಸೆಕ್ಟ್ರಲ್ಲಿ ಯಾವುದಕ್ಕೆ ಜಾಸ್ತಿ ಆಪರ್ಚುನಿಟೀಸ್ ಇದೆ, ಸೊ ಇದನ್ನು ನಾನು ಆನ್ಸರ್ ಮಾಡೋದಾದರೆ ಇ ಸಿ ಇಗೆ ಆಪರ್ಚುನಿಟೀಸ್ ಜಾಸ್ತಿ, ಕಂಪ್ಯೂಟರ್ ಸೈನ್ಸ್ಗೆ ಸ್ವಲ್ಪ ಆಪರ್ಚುನಿಟೀಸ್ ಕಡಿಮೆನೂ ಸಹ, ಮತ್ತು ಇಲ್ಲಿ ಪ್ಯಾಕೇಜು ಇ ಸಿ ಇಗೆ ಜಾಸ್ತಿ ಇರುತ್ತೆ. ಏನಕ್ಕಂದರೆ ಎಲೆಕ್ಟ್ರಾನಿಕ್ಸ್ ಅವ್ರದ್ದು ಜಾಸ್ತಿ ವರ್ಕ್ ಇರುತ್ತೆ, ಗೌರ್ಮೆಂಟ್ ಸೆಕ್ಟರ್ಲಿ ಕಂಪ್ಯೂಟರ್ ಸೈನ್ಸ್ ಅವ್ರದ್ದು ಏನು ಬರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕೆ ಎ ವೆಬ್ಸೈಟೇ ತೊಗೊಳ್ಳಿ, ಅಂದರೆ ನಿಮ್ಮ ಸಿ ಇ ಟಿದೆಲ್ಲ ಏನು ಬರುತ್ತೆ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟು, ಅದನ್ನು ಸಹ ಅವರು ಗೌರ್ಮೆಂಟ್ ಹ್ಯಾಂಡಲ್ ಮಾಡ್ತಿಲ್ಲ, ಅದನ್ನು ಎಕ್ಸ್ಟ್ರಾ ಇನ್ನೊಂದು ಆರ್ಗನೈಸೇಷನ್ ಹ್ಯಾಂಡಲ್ ಮಾಡ್ತಿದೆ, ಆ ರೀತಿ ಇರುತ್ತೆ. ಸೊ ಅದನ್ನು ಹ್ಯಾಂಡಲ್ ಮಾಡೋಕ್ಕೂ ಸಹ ಕಂಪ್ಯೂಟರ್ ಸೈನ್ಸ್ ಅವ್ರು ಬೇಕಿತ್ತು, ಬಟ್ ಇವಾಗ ಬೇಕಾಗಿಲ್ಲ. ಸೊ ಎಲ್ಲೋ ತುಂಬಾ ರೇರ್ ಸಿಗುತ್ತೆ ಅಂದರೆ ಆಪರ್ಚುನಿಟೀಸು. ಪ್ಲಸ್ ನೀವು ಇ ಸಿ ಇ ತೊಗೊಂಡ್ರೆ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸಸ್ ಎಕ್ಸಾಮ್ ಸಹ ಅಟೆಂಡ್ ಮಾಡ್ಬೋದು. ಸೊ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇ ಸಿ ಇಗೆ ಒಂದು ಇ ಸಿ ಲೆವೆಲ್ ಅಪ್ ಅಂತಲೇ ಹೇಳ್ಬೋದು ಸಿ ಎಸ್ ಸಿಗೆ ಹೋಲಿಸಿದ್ರೆ. ಸೊ ಈ ರೀತಿ ನಾನು ನಿಮಗೆ ಕರೆಕ್ಟಾಗಿ ಕ್ಲಾರಿಫೈ ಮಾಡಿಕೊಟ್ಟಿದ್ದೀನಿ. ಇವಾಗ ಸೆಲೆಕ್ಟ್ ಮಾಡೋದು ಯಾವ ಬ್ರ್ಯಾಂಚನ್ನ ಸೆಲೆಕ್ಟ್ ಮಾಡಲಿ ಬಿಡಲಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ನಿಮ್ಮ ಇಂಟ್ರೆಸ್ಟ್ ಮೇಲೋಗಿ, ಅದೊಂದು ನನ್ನ ಸಜೆಷನ್ನು, ನಿಮ್ಮ ಇಂಟ್ರೆಸ್ಟ್ ಏನಿದೆ ಅದನ್ನು ತೊಗೊಳ್ಳಿ. ಸುಮ್ಮನೆ ನಿಮಗೆ ಮೆಕ್ಯಾನಿಕಲಲ್ಲಿ ಇಂಟ್ರೆಸ್ಟ್ ಇದ್ದು ಕಂಪ್ಯೂಟರ್ ಸೈನ್ಸಲ್ಲಿ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ ಅಂತ ಬರಬೇಡಿ. ಏನಕ್ಕಂದರೆ ಬಂದುಬಿಟ್ಟು ನಿಮಗೆ ಜಾಸ್ತಿ ಸ್ಯಾಲ್ರಿ ಸಿಕ್ಕಿದ್ರೂ ಸಹ ಕೆಲಸ ಮಾಡಬೇಕಾದ್ರೆ ನಿಮಗೆ ಇಂಟ್ರೆಸ್ಟೇ ಇಲ್ಲ ಅಂದರೆ ಆ ಕೆಲಸನ ನಿಮ್ಮ ಬ್ರೈನು ಸಹ ಮಾಡೋಕ್ಕೆ ಒಂದು ಸ್ವಲ್ಪ ಬೇಡಪ್ಪ ಬೇಡಪ್ಪ ಅನಿಸ್ತಾ ಇರುತ್ತೆ. ಸೊ ಆ ರೀತಿ ಇರಬಾರ್ದು, ನಿಮ್ಮ ಕೆಲಸಕ್ಕೆ ನೀವೇ ಇಂಟ್ರೆಸ್ಟ್ ಕೊಟ್ಟು ಹೋಗಬೇಕು. ಸೊ ಓ ಇವತ್ತು ನಾನು ಆ್ಯಪ್ ಡೆವಲಪ್ ಮಾಡ್ಬೋದು, ಸೊ ಓಕೆ ನಂಗೆ ಇಂಟ್ರೆಸ್ಟ್ ಇದೆ ಆ್ಯಪ್ ಡೆವಲಪ್ಮೆಂಟಲ್ಲಿ, ಆ ರೀತಿ ಎದ್ದು ಹೋಗೋದಾದರೆ ನಿಮ್ಮ ಡೇ ಸಹ ಚೆನ್ನಾಗಿರುತ್ತೆ, ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗುತ್ತೆ ಅಂತಲೂ ಹೇಳ್ಬೋದು. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ನನಗೇನು ಗೊತ್ತು, ನಾನೇನು ರಿಸರ್ಚ್ ಮಾಡಿದೆ ಅದ್ರ ಮೇಲೆ ಈ ವಿಡಿಯೋ ಕಂಪ್ಲೀಟಾಗಿ ಡಿಪೆಂಡ್ ಆಗಿತ್ತು. ಸೊ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಎನಿ ಡೌಟ್ಸ್ ಪೋಸ್ಟೆಡ್ ಇನ್ ದ ಕಮೆಂಟ್ ಸೆಕ್ಷನ್, ಐ ಲ್ ಆನ್ಸರ್ ಈಚ್ ಆ್ಯಂಡ್ ಎವ್ರಿ ಡೌಟ್ ಆಫ್ ಯೋರ್ಸ್. ಆ್ಯಂಡ್ ಲೈಕ್ ಮಾಡಿ ವೀಡಿಯೋ ಇಷ್ಟ ಆಗಿದ್ದರೆ ನಮಗೂ ಸಹ ಎನ್ಕರೇಜ್ಮೆಂಟ್ ಸಿಕ್ಕಾಗುತ್ತೆ, ಮತ್ತು ವೀಡಿಯೋ ರೀಚ್ ಸಹ ಇನ್ಕ್ರೀಸ್ ಆಗುತ್ತೆ. ಸೊ ಎಷ್ಟೊಂದು ಜನಕ್ಕೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಸ್ಟೇ ಹೋಮ್, ಸ್ಟೇ ಸೇಫ್.